ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ತಂಗಲ ನಿರ್ದೇಶನ ಪ ರಂಜಿತ್ ರಂಜಿತ್ ನಿಮ್ಗೆಲ್ಲ ನಮ್ಗೆಲ್ಲ ತಿಳಿದಿರುವಂತೆ ಅಟ್ಟಕತ್ತಿ ಅನ್ನೋ ಚಿತ್ರದ ಮೂಲಕ ಪರಿಚಯ ಆದರೂ ಇವರ ನಂತರ ಇಡೀ ತಮಿಳು ಸಿನಿಮಾ ರಂಗ ಯಾಕೆ ಇಡೀ ಭಾರತದ ಚಿತ್ರಗಳ ನೋಟವನ್ನೇ ಬದಲಾಯಿಸುವ ಪ್ರಯತ್ನದಲ್ಲಿ ಬಹಳ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಇಲ್ಲಿ ಹತ್ತಾರು ವರ್ಷಗಳ ಸಿನಿಮಾ ಗ್ರಾಮರನ್ನು ಬದಲಾಯಿಸಿ ತಮ್ಮ ಕಥೆಗಳನ್ನು ಜನಪ್ರಿಯ ಯ ಜನಸಾಮಾನ್ಯರಿಗೂ ತಲುಪಿಸುವ ರೀತಿಯಲ್ಲಿ ಮನುಷ್ಯರ ಮನುಷ್ಯರ ಅಸಮಾನತೆಯ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡಿದರು ಕಾಲ ಕಬಾಲಿ ಅನ್ನುವ ಸಿನಿಮಾ ಮಾಡಿಯೂ ಸಹ ನಕ್ಷತ್ರ ನಗರದಿಗಿರದು ಅನ್ನುವ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದರು ಅದನ್ನು ಇಲ್ಲಿ ಹೇಳಲೇಬೇಕು ಈಗ ತಂಗಲ ಪಾತ್ರವರ್ಗದಲ್ಲಿ ವಿಕ್ರಮ್ ಪಾರ್ವತಿ ತಿರುವತ್ತು ಪಶುಪತಿ ಮಾಲ್ವಿಕಾ ಮೋಹನನ್ ಮುಂತಾದವರು ಇದ್ದಾರೆ ಸಂಗೀತ ಜಿ ವಿ ಪ್ರಕಾಶ್ ಸಿನಿಮಾದ ಒನ್ಲೈನ್ ಕತೆ ಕೋಲಾರದ ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿಗಾರಿಕೆಯ ಪ್ರಾರಂಭದ ದಿನಗಳನ್ನು ಹೇಳುವ ಪ್ರಯತ್ನ ಸಿನಿಮಾದ ಪ್ರಾರಂಭದಲ್ಲಿಯೇ ರಂಜಿತ್ ರವರು ಚಿತ್ರದ ಮೂಡನ್ನು ಸೆಟ್ ಮಾಡ್ತಾರೆ ತೆರಿಗೆ ಕಟ್ಟಲಾಗದೆ ಜಮೀನು ಕಳೆದುಕೊಳ್ಳುವುದು ಜಮೀನ್ದಾರಿ ಪದ್ಧತಿಯ ಔಟ್ಲೈನನ್ನು ದೃಶ್ಯ ರೂಪದಲ್ಲಿ ಹೇಳ್ತಾರೆ ಇಡೀ ಸಿನಿಮಾದ ಕಾಲಘಟ್ಟ ಹದಿನೆಂಟನೇ ಶತಮಾನ ಮತ್ತು ಕೆಲವು ಘಟನೆಗಳು ಕೆಲವು ಸೀನ್ಗಳಲ್ಲಿ ಐದನೇ ಮತ್ತು ಆರನೇ ಶತಮಾನದ ಉಲ್ಲೇಖ ಸಹ ಬರ್ತದೆ ಚಿತ್ರ ಪ್ರಾರಂಭ ಆಗಿ ಅರ್ಧ ಗಂಟೆಯಲ್ಲಿ ನಾಯಕ ವಿಕ್ರಮ್ ಮಕ್ಕಳಿಗೆ ಕತೆ ಹೇಳುವ ಒಂದು ಸೀನಿದೆ ಸುಮಾರು ಅರ್ಧ ಗಂಟೆ ಕತೆ ಹೇಳುವಿಕೆ ಆ ದೃಶ್ಯಾವಳಿಗಳು ಬಹಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ನಮ್ಮ ನಿರ್ದೇಶಕ ಸಿನಿಮಾ ನೋಡಿದ ಬಹುತೇಕ ಎಲ್ಲರೂ ಫಸ್ಟ್ ಆಫ್ ಫ್ಯಾಂಟಾಸ್ಟಿಕ್ ಅಂತ ಇದ್ದರು ನನಗೆ ವೈಯಕ್ತಿಕವಾಗಿ ಫಸ್ಟ್ ಆಫ್ ಆ ಕತೆ ಹೇಳುವ ಭಾಗ ಬಿಟ್ಟು ಬೇರೆ ಬೇರೆ ಭಾಗಗಳು ಅಷ್ಟು ಇಂಪ್ರೆಸ್ ಆಗಲಿಲ್ಲ ಅಂದರೆ ಅಲ್ಲಿ ನಿರ್ದೇಶಕ ಒಂದು ದೊಡ್ಡ ಕತೆ ಹೇಳಬೇಕಿದೆ ಅದಕ್ಕೆ ಬೇಕಾದ ಸಿದ್ಧತೆ ಮೊದಲ ಆಫ್ ಅನ್ನಿಸ್ತು ಸ್ವಲ್ಪ ಸ್ಲೋ ಅನ್ನಿಸಿದ್ರು ಅದೇನು ತಪ್ಪಲ್ಲ ಚಿತ್ರದ ನಿಜವಾದ ಅನಾವರಣ ಸೆಕೆಂಡ್ ಆಫ್ ಇಡೀ ಸೆಕೆಂಡ್ ಆಫ್ ಒಂದು ಕ್ಷಣವು ಪ್ರೇಕ್ಷಕ ಆಚೀಚೆ ಅಲ್ಲಾಡದ ಹಾಗೆ ಒಂದು ಐನೂರು ಆರುನೂರು ವರ್ಷಗಳ ಬರಲಾರು ಬರಲಾರು ಅಂದರೆ ತಮಿಳಿನಲ್ಲಿ ಇತಿಹಾಸ ಈ ಐನೂರು ಆರುನೂರು ವರ್ಷಗಳ ವರ್ಲಾರನ್ನು ರಂಜಿತ್ ಕಟ್ಟಿಕೊಡ್ತಾರೆ ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ಐ ಟೋಲ್ಡ್ ಬಹಳ ಪರಿಶ್ರಮ ಡೀಟೈಲಿಂಗ್ ಓದು ಇದ್ದರೆ ಮಾತ್ರವೇ ಇಷ್ಟು ಪರ್ಫೆಕ್ಟಾಗಿ ಇತಿಹಾಸವನ್ನು ಹೇಳೋಕ್ಕೆ ಸಾಧ್ಯ ಆಗ್ತದೆ ಆಗಿರೋದು ರಂಜಿತ್ ಸಮಾನತೆ ಅಥವಾ ಸಮಾನತೆ ಅಂಶಗಳನ್ನು ಹೇಳೋದರಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಯಾವುದನ್ನು ಬಿಡೋಂಗೆ ಕಾಣಲ್ಲ ಪೋಸ್ಟ್ ಇಂಟ್ರವಲ್ನಲ್ಲಿ ಒಂದು ಕಡೆ ಸ್ವೀಟ್ ತೊಗೊಂಡು ಬಾ ಅಂತ ನಾಯಕ ನಾಯಕಿಗೆ ಹೇಳಿದಾಗ ಅಲ್ಲಿ ಒಂದು ಸಮಾನತೆ ದೃಶ್ಯ ಬರ್ತದೆ ಒಂದು ಉಡುಪು ಸಹ ಜಸ್ಟ್ ರಿಮೆಂಬರ್ ಮಾರಿಯ ಮಾಮನ್ನಲ್ಲಿ ಜಸ್ಟ್ ಕುಳಿತುಕೊಳ್ಳೋದು ಎಷ್ಟು ಸಮಸ್ಯೆ ಒಂದು ಇಡೀ ವರ್ಗಕ್ಕೆ ಅನ್ನೋದನ್ನು ಹೇಳಿದ್ರು ಇಲ್ಲಿ ಒಂದು ಬ್ಲೌಸ್ ಧರಿಸುವುದು ಸಮಾನತೆಗೆ ಎಷ್ಟು ಮುಖ್ಯ ಆ ಬ್ಲೌಸ್ ಬದಲಾವಣೆಗೆ ಹೆಂಗಸರು ತೆರೆದುಕೊಳ್ಳುವ ಪರಿ ಆ ಇಡೀ ಸೀನ್ ಎಷ್ಟು ಲೆವೆಲಕ್ಕೆ ಎಷ್ಟು ಜೀವಂತ ಇದೆ ಅಂದರೆ ಅದನ್ನು ನೋಡಿ ಅನುಭವಿಸಬೇಕು ಒಬ್ಬ ಬಿಳಿಯನ ಕೈ ಮುಟ್ಟಿದಾಗ ಆಗುವ ಆ ಫೀಲ್ ಎಲ್ಲವೂ ಕ್ಯಾಮ್ರಾ ಬಹು ಅತ್ಯುತ್ತಮವಾಗಿ ಸೆರೆ ಹಿಡಿದಿದೆ ರಂಜಿತ್ ಅಂಬೇಡ್ಕರ್ ರಾಮಾನುಜಂ ಬುದ್ಧ ಅಶೋಕ ಇವರುಗಳನ್ನು ನಮಗೆ ನಮ್ಮ ಅರಿವಿಗೆ ಬಾರದಂತೆ ನಮಗೆ ಕಲಿಸ್ತಾರೆ ಪ್ರಾರಂಭದಲ್ಲಿ ಪಶುಪತಿ ಪಾತ್ರ ಎಲ್ಲರೂ ಬ್ರಾಹ್ಮಣರಾಗ್ಬೋದು ಅಂತ ಹೇಳುವ ಇಲೇರಿಯಸ್ ಸೀನ್ ಇದ್ದರೂ ಸಹ ಅಲ್ಲಿ ಸಹ ರಾಮಾನುಜರವರ ವಿಷಯಗಳನ್ನು ಉಲ್ಲೇಖ ಆಗ್ತದೆ ಸಾವ ನಂಚ ವಾಳ ಮುಡಿಯಾದು ಸಾಯಲು ರೆಡಿ ಇರೋರು ಮಾತ್ರವೇ ಬದುಕುವುದಕ್ಕೆ ಸಾಧ್ಯ ಮುಂತಾದ ಪವರ್ಫುಲ್ ಡೈಲಾಗ್ಗಳು ಸಹ ಸಿನಿಮಾದ ಉದ್ದಕ್ಕೂ ಬರ್ತದೆ ಸಂಭಾಷಣೆಯ ಚಿತ್ರವನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತದೆ ಅಂದರೆ ತಪ್ಪಿಲ್ಲ ಇನ್ನು ಈ ಚಿತ್ರದ ರೂಪಕಗಳು ಅಥವಾ ಇಮೇಜ್ಗಳು ಯಾ ಮೆಟಾಫರ್ಗಳು ಏನಾದರೂ ಕರೀರಿ ಅದರ ಬಗ್ಗೆ ಹೇಳಿದ್ರೆ ಅದೇ ಒಂದು ದೊಡ್ಡ ಇತಿಹಾಸ ಅಥವಾ ಒಂದು ದೊಡ್ಡ ಸಬ್ಜೆಕ್ಟ್ ಆಗ್ತದೆ ಎಕ್ಸಾಂಪಲ್ ನಮ್ಮ ಸ್ನೇಹಿತಾ ಚಂದ್ರು ಬಾಬರ್ಲಿ ಖ್ಯಾತಿ ಅವರು ಮೆನ್ಷನ್ ಮಾಡ್ದಂಗೆ ಪೂರ್ವಿಕ ಅಜ್ಜನ ಕತೆ ನವಿಲು ತಗಡಿ ಹೂವು ಕೋಣ ಎಕ್ಕದ ಹೂವು ಸರ್ಪ ರಕ್ತ ನೀರು ಬೆವರು ಧೂಳು ಬೆಂಕಿ ಸುಂಟ್ರಗಾಳಿ ಜಡೆ ಬಟ್ಟೆ ಬುದ್ಧ ಕೇರಿ ಅರಳಿ ಮರ ಒಂದ ಎರಡ ಪ್ರತಿಮೆಗಳು ಈ ಪ್ರತಿಮೆಗಳ ಬಗ್ಗೆ ತಿಳಿದುಕೋಬೇಕು ಮಾತನಾಡಬೇಕು ಅಂದರೆ ಇಟ್ ಇಸ್ ನಾಟ್ ಅ ಜೋಕ್ ಇದಕ್ಕೆ ಪೂರ್ಣ ಸಿದ್ಧತೆ ಬೇಕು ಈ ಪ್ರತಿಮೆಗಳು ಅಥವಾ ಮೆಟಫರ್ಗಳ ಎಲ್ಲವೂ ಒಂದು ಸಮುದಾಯದ ಕಥೆಗಳನ್ನ ಹೇಳ್ತದೆ ಯಾವುದೇ ರಿಯಲಿಸ್ಟಿಕ್ ಅಥವಾ ಯಾವುದೇ ಹೀರೋಯಿಸ್ಟಿಕ್ ಅಥವಾ ಹೀರೋಗಳ ಕತೆ ಹೇಳಲ್ಲ ಈ ಎಲ್ಲ ಪ್ರತಿಮೆಗಳು ಒಂದು ಸಮುದಾಯದ ಕತೆಗಳನ್ನ ಹೇಳ್ತದೆ ಅನ್ನೋದೇ ನಮಗೆ ಇಲ್ಲಿ ಮುಖ್ಯ ಆಗ್ತದೆ ಫೈನಲಿ ಈ ಸಿನಿಮಾ ನೋಡಬೇಕಾ ಅಂದರೆ ಖಂಡಿತವಾಗಿ ನೋಡಲೇಬೇಕು ಚಿನ್ನ ಸಿಕ್ಕರೆ ಎಲ್ಲ ರಂಜಿತ್ ರಂಜಿತ್ರವರು ಇತಿಹಾಸವನ್ನು ಬಳಸಿಕೊಂಡು ಕೆ ಜಿ ಎಫ್ ಹಿನ್ನೆಲೆಯಲ್ಲಿ ಒಂದು ಇಡೀ ವರಲಾರನ್ನು ವಿಷಲ್ ಆಗಿ ಕಟ್ಟಿಕೊಡುವುದರಲ್ಲಿ ಬಹಳ ಮುಂದೆ ಬಂದಿದ್ದಾರೆ ನಾವು ಅದನ್ನು ಒಪ್ಪಿಕೊಂಡು ಅಕ್ನಾಲಜ್ ಮಾಡಬೇಕಾದಷ್ಟೇ ನಮ್ಮ ಕೆಲಸ ನಾವು ಅಂಡರ್ಲೈನ್ ಬೋಲ್ಡ್ ಟ್ವೆಂಟಿ ಫೋರ್ ಪಾಯಿಂಟ್ ನಾವು ಅಂದರೆ ಯಾರು ಅಂತ ನಮಗೂ ನಿಮಗೂ ಗೊತ್ತು ಮುಂದಿನ ಚಿತ್ರದ ಅನಿಸಿಕೆ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ